ಸುವರ್ಣ ನ್ಯೂಸ್ ನಲ್ಲಿ 3000 ಫಾರ್ಮುಲಾ ನಿಮ್ಮ ಮುಂದಿಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ದಿನೇಶ್ ಗುಂಡೂರಾವ್ ಕೆಪಿಸಿಸಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ, ಅದರ ನೇರ ಪ್ರಸಾರವನ್ನ ನೋಡೋಣ. ಏನ್ ಹೇಳ್ತಾರೆ? ಒಂದು ಆಂತರಿಕ ಬೆಳಗಾವಿ ಸಂಬಂಧಪಟ್ಟ ವಿಚಾರ ಸ್ಪಷ್ಟವಾಗಿ ಹೇಳಿದ್ದೀವಿ. ಅದರಿಂದ ದಯವಿಟ್ಟು ನಮ್ಮ ಶಾಸಕರ ಹೆಸರನ್ನು ಅನಾವಶ್ಯಕವಾಗಿ ತಾವು ಪ್ರದರ್ಶನ ಮಾಡಬೇಕು ಪತ್ರಿಕೆ, ಯಾಕಂದ್ರೆ ಅವ್ರ ಕ್ಷೇತ್ರಗಳಲ್ಲಿ ಜನ ಇರ್ತಾರೆ, ಕಾರ್ಯಕರ್ತರು ಇರ್ತಾರೆ, ಮುಖಂಡರು ಇರ್ತಾರೆ, ಅವರ ಅಭಿಮಾನಿಗಳು ಇರ್ತಾರೆ. ಸುಮ್ಮನೆ ಅವ್ರಿಗೆ ಇನ್ನೊಂದ್ ಕಡೆ ನೀವು ಅವ್ರಿಗೆ ಇಷ್ಟು ಆಮಿಷ್ ಕೊಟ್ಟಿದ್ದಾರೆ, ಇಷ್ಟು ದುಡ್ಡು ಕೊಟ್ಟಿದ್ದಾರೆ, ಈ ತರ ಪಕ್ಷ ಬಿಟ್ಟಿರ್ತಾರೆ ಅಂತ ಅವ್ರಿಗೆ ಇವತ್ತು ಈಗ ಅಂಬರೇಗೌಡರು ಭಯ ಅಪ್ಪ ಪಾಪ ತುಕಾರಾಮ್ ಹೆಸರು ಹೇಳ್ತಾ ಇದ್ದೀರಾ, ಅಂಬರೇಗೌಡರು ಭಯ ಅಪ್ಪ ಹೆಸರು ಹೇಳ್ತಾ ಇದ್ದೀರಾ, ಇಂತ ಹೆಸರುಗಳೆಲ್ಲ ನೀವು ತಗೊಳ್ತಾ ಇರೋದು ನೋಡಿದ್ರೆ, ಋಷಿ ಬಂಡಿ ಹೆಸರು ಹೇಳ್ತೀರಾ, ಬಿ ಸಿ ಪಾಟೀಲ್ ಹೆಸರು ಹೇಳ್ತೀರಾ, ಎಂ ಟಿ ವಿ ನಾಗರಾಜ್ ಹೆಸರು ಹೇಳ್ತಾ ಇದ್ದೀರಾ, ಯಾರು ಕೂಡ ಒಬ್ರು ಇವರು ಒಂದು ಅಪ್ಪ ಒಂದು ಅಪಸ್ವರ ಇರ್ತೀವಿ. ಅದಕ್ಕೆ ನಾವು ಸುಮ್ಮನೆ ಹೇಳ್ತೀವಿ, ಆನಂದ್ ಅವ್ರಿಗೆ, ನಾಗೇಂದ್ರ ಅವ್ರಿಗೆ, ಪ್ರತಾಪ್ ಅವ್ರಿಗೆ ಎಲ್ಲ ಬನ್ನಿ, ಸ್ವಲ್ಪ ನೀವು ಬಂದ್ಬಿಟ್ಟು ಇನ್ ಬೇರೆ ಕೆಲವರೆಲ್ಲ ಬರ್ತಾ ಇದಾರೆ ಹೋಗ್ತಾ ಇದಾರೆ, ಆ ಥರ ಏನು ಇಲ್ಲ. ರಮೇಶ್ ಜಾರಕಿಹೊಳಿ ನಮ್ಮ ಸಚಿವರು, ನಮ್ಮ ಪಕ್ಷದ ನಾಯಕರು, ಅವ್ರನ್ನ ಭೇಟಿ ಆಗಿದ ತಕ್ಷಣವೇ ಏನು ಪಕ್ಷ ಬಿಡ್ತಾ ಇದಾರೆ ಅಂತ ನೀನು ಅರ್ಥ ನನಗೆ ಅರ್ಥ ಆಗ್ತದೆ. ಅವ್ರದ್ದೇನೋ ಬೇರೆ ಸಮಸ್ಯೆ ಆಗಿದೆ, ಅದನ್ನ ಬಗೆಹರಿಸುವಂತ ಕೆಲಸ ನಮ್ಮ ರಮೇಶ್ ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ರು, ಪಕ್ಷ ನಮ್ಮನ್ನ ಎಲ್ಲವನ್ನೂ ಕೂಡ ಗುರುತಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಬಿಜೆಪಿ ಅವರು ಅನಾವಶ್ಯಕವಾಗಿ ಇದನ್ನ ಅವರು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಕ್ಕಂಥ ಪ್ರಯತ್ನ ಕುತಂತ್ರಗಳು ಮಾಡ್ತಾ ಇದ್ದಾರೆ. ಹೇಗಾದ್ರೆ ಮಾಡಿ ಸರ್ಕಾರ ಬೀಳಿಸ್ಬೇಕು ಅಂತ ಪ್ರಥಮ ದಿವಸದ ಪ್ರಯತ್ನ. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿ ಪ್ರಯತ್ನ ಮಾಡಿ ವಿಫಲರಾದ್ರು, ತದನಂತರ ಅವ್ರಿಗೆ ಮತ್ತೆ ಮುಖ್ಯಮಂತ್ರಿ ಆಗ್ತಿರೋ ಇರುವಂತ ಒಂದು ಭಯ ಭೀತಿ, ಹೇಗಾದ್ರೂ ಮಾಡಿ ಸರ್ಕಾರ ಉಳಿಸ್ಬೇಕು ಪಾರ್ಲಿಮೆಂಟ್ ಎಲೆಕ್ಷನ್ ಗೆ ಮುಂಚೆ, ಎಷ್ಟೇ ಹಣ ಖರ್ಚಾಗಲಿ ಅಂತ ಹೇಳಿ ಅನೇಕ ನಮ್ಮ ಪಕ್ಷ ಶಾಸಕರಿಗೆ ತಿರುಕುಳ ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಕ್ಷದವರು ಮನೆಗಳಿಗೆ ಹೋಗಿದ್ದಾರೆ, ಎಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದಾರೆ, ಬೇರೆ ಬೇರೆ ತರ ಮಾತನಾಡಿದ್ದಾರೆ. ನಮ್ಮ ಎಚ್ ಡಿ ಕೋಟೆ ಮೇಲೆ ಅನಿಲ್ ಪಾಪ ಯಂಗ್ಸ್ಟರ್ ಹುಡುಗ, ಅವ್ರ ಮನೆಗೆಲ್ಲ ಹೋಗಿ ಎಲ್ಲ ಮಾತಾಡಿದ್ದಾರೆ, ಅವರು ಕೂಡ ಪಾಪ ಬರ್ತಾ ಇದಾರೆ ಎಚ್ ಡಿ ಕೋಟೆಯಿಂದ ಅನಿಲ್ ಚಿಕ್ಕಮಾಡು. ಇಂತ ಎಲ್ಲರೂ ಕೂಡ ಅವ್ರಿಗೆ ಒಂದು ಅನೈತಿಕವಾದಂತ ರೀತಿಯಲ್ಲಿ ಬಿಜೆಪಿ ಅವರು ಸರ್ಕಾರ ಉಳಿಸ್ಬೇಕು ಅಂತ ಹೇಳಿ ತಮ್ಮ ಶತಪ್ರಯತ್ನ ಮಾಡ್ತಾ ಇದ್ದಾರೆ, ಮತ್ತು ಬಹಳಷ್ಟು ಹಣವನ್ನ ಖರ್ಚು ಮಾಡಬೇಕು, ಅದು ಮಾಡ್ತೀವಿ ಇದು ಮಾಡ್ತೀವಿ ಇದನ್ನ ಮಾತಾಡ್ತಾ ಇದ್ದಾರೆ. ಅದು ಇದು ಇದು ಇತಿಮಿತಿ ಬೇಕು, ಯಾಕಂದ್ರೆ ನಮ್ಮ ಹತ್ರನೂ ಕೂಡ ಬಿಜೆಪಿ ಶಾಸಕ ನಮ್ಮ ಕಡೆ ಬರೋದು ತಯಾರಾಗಿದ್ದಾರೆ. ಅವ್ರ ಪಕ್ಷದ ಆಂತರಿಕ ಒಂದು ಗೊಂದಲಗಳಿಂದ ನಮ್ಮ ಹತ್ರನೇ ಕಾಂಗ್ರೆಸ್ ಜೊತೆ ಇಬ್ಬರು ಬಿಜೆಪಿ ಶಾಸಕರು ಬರೋದಕ್ಕೆ ನಮ್ಮ ಹತ್ರ ತಯಾರಾಗಿದ್ದಾರೆ. ಜೆಡಿಎಸ್ ಅವ್ರ ಹತ್ರ ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿ ಸುಮಾರು 5 ಜನ ಮೂರು ಪಕ್ಷಕ್ಕೆ ಸೇರ್ಪಡೆ ಆಗೋದಕ್ಕೆ ಅಲ್ಲಿ ತಯಾರಾಗಿದ್ದಾರೆ. ನಾವು ಇಂಥ ಒಂದು ಕೆಟ್ಟ ರಾಜಕಾರಣ ಬೇಕಾಗಿಲ್ಲ ಕರ್ನಾಟಕಕ್ಕೆ. ನಾವು ಇವತ್ತು 5 ವರ್ಷ ಸರ್ಕಾರ ನಡೆಸ್ಕೊಂಡು ಹೋಗ್ಬೇಕು, ನಮ್ಮದು ಸಂಪೂರ್ಣ ಬಹುಮತ ಇದೆ, ಎರಡು ರಾಜಕೀಯ ಪಕ್ಷಗಳು ಸೇರಿಕೊಂಡು ನಾವು ಮತ್ತೆ ಇಬ್ರು ಸ್ವತಂತ್ರ ಅಭ್ಯರ್ಥಿಗಳು ಕೂಡ ಸಹಕಾರ ಕೊಟ್ಕೊಂಡು ಇವತ್ತು ನಾವು ಮಾಡಿದ್ದೇವೆ. ಅದಕ್ಕೆ ನಾವು ಆ ಮಟ್ಟಕ್ಕೆ ಹೋಗೋದಕ್ಕೆ ತಯಾರಾಗಿಲ್ಲ. ಅದು ಇದೇ ತರ ಬಿಜೆಪಿಯವರು ತಮ್ಮ ಪ್ರಯತ್ನ ಮಾಡಕ್ ಶುರು ಮಾಡಿದ್ರೆ ನಾವು ಅಥವಾ ತೊಂದರೆ ಕೊಡೋದಕ್ಕೆ ನಮ್ಮ ಶಾಸಕರ ಹೆಸರನ್ನ ತೇಜೋವಧೆ ಮಾಡೋದಕ್ಕೆ ಸಾರ್ವಜನಿಕವಾಗಿ ಸುಮ್ಮನೆ ಅನಾವಶ್ಯಕ ಚರ್ಚೆ ಮಾಡೋದಕ್ಕೆ ಅವರ ಪ್ರಯತ್ನ ಮಾಡ್ತಾ ಹೋದ್ರೆ ಖಂಡಿತ ನಾವು ಒಪ್ಪಿಕೊಳ್ಳಕ್ ಸಾಧ್ಯ. ನಾವು ಕೂಡ ತಿರುಗೇಟನ್ನು ನೀಡಬೇಕಾಗ್ತದೆ. ಯಾಕೆ ನಾನು ಬಿಜೆಪಿಯವರಿಗೆ ವಾರ್ನಿಂಗ್ ಕೊಡ್ತಾ ಇದ್ದೀನಿ, ನೀವು ಈಗ ದಯವಿಟ್ಟು ಇದನ್ನು ನಿಲ್ಲಿಸಿದ್ರೆ ನಿಮ್ಮ ವಿಕೆಟ್ಗಳು ಪತನ ಆಗಕ್ಕೆ ಶುರು ಆಗ್ತದೆ. ನಾವೇನಾದ್ರೂ ನಾವು ಕೈ ಹಾಕಕ್ಕೆ ಹೋಗಿಲ್ಲ, ಹಾಕೋದಕ್ಕೂ ನಮ್ಮ ಅವಶ್ಯಕತೆ ಕೂಡ ಇಲ್ಲ. ಆದ್ರೆ ನೀವು ನಮ್ಮನ್ನ ಇವತ್ತು ಒಂದ್ ರೀತಿ ನಿಮ್ಮ ಅಧಿಕಾರ ದಾಹದಿಂದ ಮಾಡಿಸಲು ಪ್ರಯತ್ನ ಮಾಡ್ತಾ ಇದ್ರಲ್ಲ, ಅದು ಸರಿಯಲ್ಲ. ಪ್ರಜಾಪ್ರಭುತ್ವ ವಿರುದ್ಧವಾದಂತ ಒಂದು ಕೆಲಸ ಮಾಡ್ತಾ ಇದ್ದೀರಾ, ನಮ್ಮ ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ಧಕ್ಕೆ ತರ್ತಕ್ಕಂತ ರೀತಿಯಲ್ಲಿ ಎಲ್ಲ ಯಾವುದೇ ನೈತಿಕತೆ ಇಲ್ಲದೆ ಯಾವುದೇ ಮೌಲ್ಯಗಳಿಲ್ಲದೆ ಕೆಟ್ಟ ರಾಜಕಾರಣವನ್ನ ನೀವು ಮತ್ತೆ ಪ್ರಾರಂಭ ಮಾಡಿದ್ದೀರಾ. ಇದು ಕೈಬಿಡ್ತಕ್ಕಂಥ ಕೆಲಸ ಮಾಡಬೇಕು. ರಾಜ್ಯದಲ್ಲಿ ಇವತ್ತು ಬರಗಾಲ ಅತಿವೃಷ್ಟಿಯಾಗಿದೆ, ಕೆಲವು ಕಡೆ ಬರಗಾಲ ಆಗಿದೆ, ಬಹಳ ಸಮಸ್ಯೆಗಳಿದೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರ್ತಾ ಇದೆ, ಇವತ್ತು ಆರ್ಥಿಕ ಪರಿಸ್ಥಿತಿ ದೇಶದಲ್ಲಿ ಕೆಟ್ಟೋಗ್ತಾ ಇದೆ. ನೀವು ಅದನ್ನೆಲ್ಲ ನಮ್ಮ ರಾಜ್ಯಕ್ಕೆ ಅನುಕೂಲ ಮಾಡ್ತಕ್ಕಂಥ ಹೋರಾಟವನ್ನ ಕೇಂದ್ರ ಸರ್ಕಾರ ಜೊತೆ ಮಾಡೋದು ಬಿಟ್ಬಿಟ್ಟು, ನಮ್ಗೆ ಹೆಚ್ಚು ಅನುದಾನ ಕೊಡ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡೋದು ಬಿಟ್ಬಿಟ್ಟು ನೀವು ಈ ಅಧಿಕಾರದ ರಾಜಕಾರಣ ಮಾಡ್ತಾ ಇರೋದನ್ನ ನಮ್ಮ ರಾಜ್ಯವನ್ನ ದೇಶದ ಮಟ್ಟದಲ್ಲಿ ಕೆಟ್ಟ ಹೆಸರು ಬರ್ತದ ರೀತಿಯಲ್ಲಿ ನೀವು ಹಿಂದೆ ಮಾಡಿದ್ರಲ್ಲ ಆಪರೇಷನ್ ಕಮಲ ಅಧಿಕಾರ ಬಿದ್ದಾಗ, ಅದಕ್ಕಿಂತ ಕೆಳಮಟ್ಟ ಹೋಗ್ಬಿಟ್ಟಿದ್ರೆ. ಸೊ ನಿಮ್ಮ ಈ ಒಂದು ನೈತಿಕ ಅಧಪತನ ಖಂಡಿತವಾಗಿ ಒಪ್ಪುವಂತದ್ದಲ್ಲ, ನೀವು ಅದನ್ನ ಕೈಬಿಡಿ ಇಲ್ಲದೆ ಹೋದ್ರೆ. ಓಕೆ, ದಿನೇಶ್ ಗುಂಡೂರಾವ್ ಅವರು ಹೇಳ್ತಾ ಇದ್ರು ಕೆಲವರ ಹೆಸರುಗಳನ್ನು ಹಾಕಬೇಡಿ, ಆದರೆ ಬಿ ಜೆ ಪಿಯ ಇಬ್ಬರು ನಮ್ಮ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಅಂತ. ಸೊ ಅವ್ರಿಗೊಂದು ನ್ಯಾಯ, ಇವ್ರಿಗೊಂದು ನ್ಯಾಯನ. ಒಂದು, ಯಾರ್ಯಾರ ಹೆಸರುಗಳನ್ನು ಕೂಡ ಯಾರೂ ಸುಖ ಸುಮ್ಮನೆ ಹಾಕೋದಿಲ್ಲ, ಅವ್ರಿಗೂ ಅವಕಾಶ ಇದೆ, ಅವರು ಪ್ರೆಸ್ ಮೀಟ್ ಕರೆದು ಹೇಳ್ಬೋದು, ಖಡಾಖಂಡಿತವಾಗಿ ಹೇಳ್ಬೋದು, ಜನರ ಮುಂದೆ ಅದು ರೆಕಾರ್ಡ್ ಆಗಲಿ, ನಾನು ಯಾವುದೇ ಕಾರಣಕ್ಕೆ ಹೋಗೋದಿಲ್ಲ ಅಂತೇಳಿ. ಅದಕ್ಕೆ ಯಾಕೆ ಯಾವ ಶಾಸಕರು ಕೂಡ ರೆಡಿ ಇಲ್ಲ ಅದನ್ನು ಹೇಳಿಸಿ
ದಿನೇಶ್ ಗುಂಡೂರಾವ್ ಅವರೇ, ಯಾರ್ದೆಲ್ಲ ಹೆಸರು ಬರುತ್ತೆ ಅವರೊಂದು ಪತ್ರಿಕಾಗೋಷ್ಠಿ ಕರೆದ್ಬಿಟ್ಟು ಯಾವುದೇ ಕಾರಣಕ್ಕೂ ನಾವು ಪಕ್ಷವನ್ನು ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿ ರೆಕಾರ್ಡ್ ಆಗಲಿ ಅದು, ನಂತರ ಅವರ ಕ್ಷೇತ್ರ ಜನತೆ ಮುಂದೆ ನಾವಿಡ್ತೀವಿ ಏನಾದರೂ ಹೆಚ್ಚು ಕಡಿಮೆ ಆದರೆ. ನಾಳೆ ಈಗೊಂದು ಬ್ರೇಕ್, ಬ್ರೇಕ್ ಆದ ನಂತರ ಇಡೀ ಸೂತ್ರಧಾರಿ ಸಿದ್ದರಾಮಯ್ಯ ಅನ್ನುವಂಥ ಒಂದು ಸ್ಟೋರಿ ಇದೆ, ಹೇಳ್ತೀನಿ ಬ್ರೇಕ್ ಆದ